Hi, good morning students. Today topic utensils. Utensils means patregalu. Okay. UTENSILS. Utensils, patregalu. Okay. First one is bowl. 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 Bowl means battalu. Next, spoon. 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 Spoon means chamacha. Next, plate. 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 Plate means tatte. Next one, tumbler. TAMBLER. Tumbler. Tumbler means lota. Tumbler means lota. Okay. Yes. Next, CUP. Cup. Cup means cup. ನಾವು ಈ ಪಿಂಗಾಣಿದ್ರಲ್ಲಿ ಏನು ಇರುತ್ತಲ್ವಾ ಅದಕ್ಕೆ ನಾವೇನ್ ಹೇಳ್ತೀವಿ ಕಪ್ ಅಂತ ಹೇಳ್ತೀವಿ. ಈ ಸ್ಟೀಲ್ ಅಲ್ಲಿ ಏನಿರುತ್ತಲ್ವಾ ಅದಕ್ಕೆ ನಾವು ಟ್ಯಾಂಬ್ಲರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಗ್ಲಾಸ್. GLASS. ಗ್ಲಾಸ್ ನೋಡಿ, ಇದಕ್ಕೇನ್ ಹೇಳ್ತೀವಿ ನಾವು ಗ್ಲಾಸ್ ಅಂತ ಹೇಳ್ತೀವಿ. ಗ್ಲಾಸ್, ಕಪ್, ಟ್ಯಾಂಬ್ಲರ್. ಓಕೆ. ಎಸ್. ನೆಕ್ಸ್ಟ್, ಸಾಸರ್. ಸಾಸರ್ ಮೀನ್ಸ್ ಇದು. ಈ ಕಪ್ ಇರುತ್ತಲ್ವಾ, ಕಪ್ಪಿಗೆ ಈ ಸಾಸರ್ ಅನ್ನ ನಾವು ಜೋಡಿಸ್ತೀವಿ. ನಾವ್ ಹಿಂದಿನ ಕ್ಲಾಸ್ ಅಲ್ಲಿ ಪೇರ್ ವರ್ಡ್ಸ್ ಗಳನ್ನ ಕಲಿಯುವಾಗ ಕಪ್ ಅಂಡ್ ಸಾಸರ್ ಕಲ್ತಿದ್ವಿ ಅಲ್ವಾ. ಕಪ್, ಸಾಸರ್. SAUCER. ಸಾಸರ್. ನೆಕ್ಸ್ಟ್, ಮಿಲ್ಕ್ ಕ್ಯಾನ್. MILK. ಮಿಲ್ಕ್, CAN. ಮಿಲ್ಕ್ ಕ್ಯಾನ್ ಅಂದ್ರೆ ಹಾಲನ್ನ ಒಯ್ತಾರಲ್ವಾ, ಹಾಲಿನ ಕ್ಯಾನ್ ಅಂದ್ರೆ ಹಾಲಿನ ಡಬ್ಬಿ, ಅದಕ್ಕೆ ನಾವೇನ್ ಹೇಳ್ತೀವಿ ಮಿಲ್ಕ್ ಕ್ಯಾನ್. ಮಿಲ್ಕ್ ಕ್ಯಾನ್. ಈ ಮಿಲ್ಕ್ ಕ್ಯಾನ್ ಅನ್ನ ಯಾರು ಯೂಸ್ ಮಾಡ್ತಾರೆ? ಮಿಲ್ಕ್ ಮ್ಯಾನ್. ಮಿಲ್ಕ್ ಮ್ಯಾನ್ ಯೂಸ್ ಟು ಮಿಲ್ಕ್ ಕ್ಯಾನ್. ನೆಕ್ಸ್ಟ್, ನೈಫ್. KNIFE. ನೈಫ್. ನೈಫ್ ಅಂದ್ರೆ ಚಾಕು. ನೆಕ್ಸ್ಟ್, ಲೆಡಲ್. LADLE. ಲೆಡಲ್ ಅಂದ್ರೆ ಸಾಂಬಾರ್ ಎಲ್ಲ ಬಡಿಸ್ಲಿಕ್ಕೆ ಸ್ಪೂನ್ ಯೂಸ್ ಮಾಡ್ತಾರಲ್ವಾ, ಅದಕ್ಕೆ ನಾವೇನ್ ಹೇಳ್ತೀವಿ ಲೆಡಲ್ ಅಂತ ಹೇಳ್ತೀವಿ. ಎಸ್. ನೆಕ್ಸ್ಟ್, POT. ಪಾಟ್. ಪಾಟ್ ಅಂದ್ರೆ ಬಿಂದಿಗೆ. ನೆಕ್ಸ್ಟ್, LID. ಲಿಡ್. ಲಿಡ್ ಅಂದ್ರೆ ಮುಚ್ಚಣಿಕೆ. ಲಿಡ್ ಮೀನ್ಸ್ ಮುಚ್ಚಣಿಕೆ. ನೆಕ್ಸ್ಟ್, ಫ್ರೈಯಿಂಗ್ ಪ್ಯಾನ್. ಫ್ರೈ ಮಾಡೋದು ಅಂದ್ರೆ ಹುರಿಯೋದು, ಬೇಯಿಸೋದು ಅಂತ ಹೇಳ್ತೀವಲ್ವಾ, ಹಾಗೆ ಫ್ರೈಯಿಂಗ್. FRYING. ಫ್ರೈಯಿಂಗ್. PAN. ಪ್ಯಾನ್. ನಾವ್ ಇದಕ್ಕೇನ್ ಹೇಳ್ತೀವಿ ಅಂದ್ರೆ ಕಾವಲಿ ಅಥವಾ ಹಂಚು ಅಂತ ಹೇಳ್ತೀವಿ. ನೆಕ್ಸ್ಟ್, ಮತ್ತೆ ಕುಕ್ಕರ್. COOK.
के ई और कुकर. नेक्स्ट मिक्सर एम आई एक्स ई और मिक्सर. नेक्स्ट फोर्क. फोर्क अंद्रे मैगी एल्ला तिन्नलिक्के यूज मड्तीरल्ल अदक्के हिंगे मुळ मुळ तर इरुत्ते नोडि हीगे दूर दूरदल्ली अदक्के फोर्क गे एनंत गोत्ता मुळ्ळिन चमच अंतने ಹೇಳ್ತಾರೆ. ಏನ್ ಹೇಳ್ತೀವಿ ನಾವು ಮುಳ್ಳಿನ ಚಮಚ ಅಂತಾನೆ ಹೇಳ್ತೀವಿ. ಎಫ್ ಒ ಆರ್ ಕೆ ಫೋರ್. ನೆಕ್ಸ್ಟ್ ರೋಲಿಂಗ್ ಪ್ಯಾನ್. ರೋಲಿಂಗ್ ರೋಲಿಂಗ್ ಪಿನ್. ರೋಲಿಂಗ್ ಪಿನ್ ಅಂದ್ರೆ ಲಟ್ಟಣಿಕೆ. ಏನ್ ಲಟ್ಟಿಸ್ತೀವಿ? ಚಪಾತಿ, ರೊಟ್ಟಿ ಇದೆಲ್ಲ ಲಟ್ಟಿಸ್ಲಿಕ್ಕೆ ನಾವೇನ್ ಯೂಸ್ ಮಾಡ್ತೀವಿ? ರೋಲಿಂಗ್ ಪಿನ್. ಆರ್ ಒ L L I N G rolling pin. P I N rolling pin ಅನ್ನ ನಾವು ಚಪಾತಿ, ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತೀವಿ. ಅದಕ್ಕೆ ಏನ್ ಹೇಳ್ತೀವಿ ನಾವು? ಲಟ್ಟಣಿಕೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಕೆಟಲ್. K E T T L E ಕೆಟಲ್. ಕೆಟಲ್ ಮೀನ್ಸ್ ಕಡಾಯಿ. ಕೆಟಲ್ ಮೀನ್ಸ್ ಕಡಾಯಿ. ಓಕೆ. ನೆಕ್ಸ್ಟ್ ಸ್ಟ್ರೈನರ್. ಸ್ಟ್ರೈನರ್ ಅಂದ್ರೆ ಜರಡಿ. ಜರಡಿ ಜರಡಿ ಏನಕ್ಕೆ ಯೂಸ್ ಮಾಡ್ತೀವಿ ಗೊತ್ತಾ ನಿಮ್ಗೆ? ಫ್ಲೋರ್. ಫ್ಲೋರ್ ಮೀನ್ಸ್ ಹಿಟ್ಟು. ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು ಅದನ್ನೆಲ್ಲ ಜರಡಿ ಮಾಡ್ತೀವಲ್ವಾ, ಆ ಜರಡಿಗೆ ಏನ್ ಹೇಳ್ತೀವಿ ನಾವು ಅಂದ್ರೆ ಸ್ಟ್ರೈನರ್ ಅಂತ ಹೇಳ್ತೀವಿ. ಅದೇ ರೀತಿ ಟೀ ಸೋಸುವಾಗ ಯೂಸ್ ಮಾಡ್ತಾರಲ್ವಾ, ಅದಕ್ಕೂ ಸಹ ನಾವು ಚಾ ಸೋಸೋದು ಅಂತ ಹೇಳ್ತೀವಲ್ಲ, ಅದಕ್ಕೂ ಸಹ ನಾವೇನ್ ಹೇಳ್ತೀವಿ? ಸ್ಟ್ರೈನರ್ ಅಂತ ಹೇಳ್ತೀವಿ. ಎಸ್ ಟಿ ಆರ್ ಎ ಐ ಎನ್ ಇ ಆರ್ ಸ್ಟ್ರೈನರ್. ಸ್ಟ್ರೈನರ್ ಮೀನ್ಸ್ ಸೋಸೋದು, ಜರಡಿ ಅಥವಾ ಸೋಸೋದು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಫ್ರಿಡ್ಜ್. ಎಫ್ ಆರ್ ಐ ಡಿ ಜಿ ಇ ಫ್ರಿಡ್ಜ್. ಫ್ರಿಡ್ಜ್ ಏನಕ್ಕೆ? ಹಾ, ತರಕಾರಿಗಳನ್ನ, ಹಾಲು ಅಥವಾ ಬೇರೆ ರೀತಿಯ ಪದಾರ್ಥಗಳನ್ನ ನಾವು ಹಾಳಾಗ್ದೇ ಇರೋ ಹಾಗೆ ಇಡ್ಲಿಕ್ಕೆ ಈ ಫ್ರಿಡ್ಜ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಡಿಶ್ ವಾಷರ್. ಡಿ ಐ ಎಸ್ ಎಚ್ ಡಿಶ್ ವಾಷರ್. ಡಬ್ಲ್ಯೂ ಎ ಎಸ್ ಎಚ್ ಇ ಆರ್ ಡಿಶ್ ವಾಷರ್. ಡಿಶ್ ವಾಷರ್ ಮೀನ್ಸ್ ಪಾತ್ರೆ ತೊಳೆದ ನಂತರ ನಾವೇನ್ ಹಾಕ್ತೀವಲ್ವಾ ಸ್ಟ್ಯಾಂಡ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನ್ ಹೇಳ್ತೀವಿ? ಡಿಶ್ ವಾಷರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಿಚನ್ ಸಿಂಕ್. ಕೆ ಐ ಟಿ ಸಿ ಎಚ್ ಇ ಎನ್ ಕಿಚನ್ ಸಿಂಕ್. ಎಸ್ ಐ ಎನ್ ಕೆ ಕಿಚನ್ ಸಿಂಕ್. ಕಿಚನ್ ಸಿಂಕ್ ಅಂದ್ರೆ ನಮ್ಗೆ ಅಡಿಗೆ ಮನೆಯಲ್ಲಿ ಇರುತ್ತಲ್ವಾ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ, ವೆಜಿಟೇಬಲ್ಸ್ ಗಳನ್ನ ವಾಶ್ ಮಾಡ್ಲಿಕ್ಕೆ ನಾವೇನ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ನಾವೇನ್ ಹೇಳ್ತೀವಿ? ಕಿಚನ್ ಸಿಂಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪೆಸ್ಟಲ್. ಪೆಸ್ಟಲ್ ಅಂದ್ರೆ ಏನ್ ಗೊತ್ತಾ? ಕುಟ್ಟಾಣಿ ಅಂತ ಹೇಳ್ತೀವಿ. ಕುಟ್ನಿ, ಕುಟ್ಟಾಣಿ ಅಂತ ಹೇಳ್ತೀವಿ ನೋಡಿ. ಸಣ್ಣ ಸಣ್ಣದು ಸ್ವಲ್ಪ ಏನಾದ್ರೂ ಇದ್ದಾಗ ಕುಟ್ಲಿಕ್ಕೆ ಅದನ್ನ ಯೂಸ್ ಮಾಡ್ತಾರೆ, ಅದಕ್ಕೆ ನಾವೇನ್ ಹೇಳ್ತೀವಿ? ಪೆಸ್ಟಲ್. ಪಿಇ ಎಸ್ ಟಿ ಎಲ್ ಇ ಪೆಸ್ಟಲ್. ಪೆಸ್ಟಲ್ ಮೀನ್ಸ್ ಕುಟ್ಟಾಣಿ. ನೆಕ್ಸ್ಟ್ ಒನ್ ಡಬ್ಲ್ಯೂ ಓ ಕೆ ಓಕ್. ಓಕ್ ಅಂದ್ರೆ ಏನು? ಬಾಣಲಿ. ಓಕ್ ಅಂದ್ರೆ ಬಾಣಲಿ. ನೆಕ್ಸ್ಟ್ ಪಾತ್ರೆಗಳಿರುತ್ತಲ್ಲ ಟೀ ಮಾಡೋದಕ್ಕೆ, ಸಾಂಬಾರ್ ಮಾಡ್ಲಿಕ್ಕೆ, ಅದಕ್ಕೆಲ್ಲ ಏನ್ ಹೇಳ್ತೀವಿ ಗೊತ್ತಾ? ವೆಸೆಲ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ವೆಸೆಲ್ ಅಂತ ಹೇಳ್ತೀವಿ. ವಿ ಇ ಎಸ್ ಎಸ್ ಇ ಎಲ್
ಎಸ್ ವೆಸೆಲ್ಸ್ ವೆಸೆಲ್ಸ್ ಮೀನ್ಸ್ ಬಹಳ ಪಾತ್ರೆಗಳು ಅಂದ್ರೆ ಸಾಂಬಾರ್ ಮಾಡಲಿಕ್ಕೆ ಅನ್ನ ಮಾಡಲಿಕ್ಕೆ ಟೀ ಮಾಡಲಿಕ್ಕೆ ಈ ರೀತಿ ಪಾತ್ರೆಗಳನ್ನ ವೆಸೆಲ್ ಅಂದ್ರೆ ಒಂದೇ ಪಾತ್ರೆ ವೆಸೆಲ್ಸ್ ಅಂದ್ರೆ ಬಹಳ ಪಾತ್ರೆಗಳಿರ್ತಾವಲ್ವಾ ಅದಕ್ಕೆ ಇನ್ನೂ ಅಂತ ಹೇಳ್ಬೋದು ನಾವು ಸಣ್ಣ ಸಣ್ಣದು ಡಬರಿ ಅಂತ ಹೇಳ್ತೀವಲ್ವಾ ಮನೆಯಲ್ಲಿ ಸಣ್ಣ ಸಣ್ಣ ಪಾತ್ರೆಗಳು ಅದಕ್ಕೆ ಅಡಿಗೆ ಅಂದ್ರೆ ಸಾಂಬಾರ್ ರೈಸ್ ಆರ್ ಟೀ ಆ ರೀತಿ ಪಾತ್ರೆಗಳಿಗೆ ನಾವು ಏನ್ ಹೇಳ್ತೀವಿ ವೆಸೆಲ್ ಅಂತ ಹೇಳ್ತೀವಿ ಓಕೆ ಹಾಗಿದ್ರೆ ನಾವು ಪ್ರತಿನಿತ್ಯ ಮನೆಯಲ್ಲಿ ಅಮ್ಮ ಅಡಿಗೆ ಮಾಡಲಿಕ್ಕೆ ಉಪಯೋಗಿಸುವಂತಹ ಈ ಪಾತ್ರೆಗಳನ್ನ ಸಣ್ಣ ಪುಟ್ಟ ಪಾತ್ರೆಗಳನ್ನ ಗಮನ ಇಟ್ಟು ಸ್ವಲ್ಪ ದಿನ ಹೇಳ್ತಾ ಹೇಳ್ತಾ ಬಂದ್ರೆ ನಮ್ಗೆ ಹೇಳಲಿಕ್ಕೆ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ ನಾವು ಯಾವುದೇ ಒಂದು ವರ್ಡ್ಸ್ ಅನ್ನು ಬರೆಯುವಾಗ ಏನ್ ಮಾಡ್ಬೇಕು ಹೇಳ್ತಾ ಹೇಳ್ತಾ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಥ್ಯಾಂಕ್ ಯು